Chiri, Lodo. Hi, Chiri. Hi. You're looking so cute. Your hairstyle is so good. Yaar madidappa? Yeah. Hi, hello, ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ನಥಿಂಗ್. ಏನೇನು ತೊಗೊಂಡಿದ್ದೆ ನೀನು ನೋಡೋಕ್ಕೆ? ಬೈನಾಕುಲರ್ ತೊಗೊಂಡಿದ್ಯಾ? ಓಕೆ. ಚರಿನ ಬೇಗ ಎಬ್ಬಿಸ್ಕೊಂಡು ಸ್ನಾನ ಮಾಡಿಸಿ ರೆಡಿ ಮಾಡಿಕೊಂಡು ಹಾಗೆ ನಾನು ಕೂಡ ಬೇಗ ಎದ್ದು ರೆಡಿ ಮಾಡಿದ್ದೀನಿ. ಈಗ ಟೈಮ್ ಬಂದು ಒಂದು 7:45 ಅಂತ ಅನಿಸುತ್ತೆ. ನೋಡ್ತಾ ಇರ್ಬೋದು ಇನ್ನು ಇವಾಗ ಸಾನೆ ಸೂರ್ಯ ಉದಯ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆಮೇಲೆ ಚರಿ ಬಂದು ಅವಳ ಫ್ರೆಂಡ್ ಜೊತೆ ಕೂತ್ಕೋಬೇಕಂತ, ಅವಳಿಗೆ ಕಂಪನಿ ಬೇಕು ಅಂತ. ಸೊ ಹಾಗಾಗಿ ನಮ್ಮ ಫ್ರೆಂಡ್ ಅಂದರೆ ಅವಳ ಫ್ರೆಂಡ್ ವಿಹಾನ್ ಅಂತ ನೀವು ನೋಡಿರ್ತೀರಿ. ಸೊ ಅವ್ರ ಜೊತೆ ಕೂತ್ಕೊಂಡು ಅಲ್ಲಿ ಕಾರ್ ಸೀಟ್ ಫಿಕ್ಸ್ ಮಾಡಿ ಕೂರಿಸಿದ್ವಿ. ನಾವು ಎರಡೂ ಫ್ಯಾಮಿಲಿ ಸೇರಿಕೊಂಡು ಒಂದು ಕಡೆ ಹೋಗ್ತಾ ಇದ್ದೀವಿ. ಏನಂತಂದರೆ ಯು ಎಸ್ಗೆ ಬಂದು 6 ವರ್ಷದ ಮೇಲಾಯಿತು. ನಾನು ಆ ಪ್ಲೇಸ್ ನೋಡೇ ಇಲ್ಲ. ಸುಮಾರು ದಿನದಿಂದ ನನಗೆ ಡ್ರೀಮ್ ಇತ್ತು ಇಲ್ಲಿ ಹೋಗಬೇಕು ನೋಡಬೇಕು ಅಂತ. ಸ್ಪೆಷಾಲಿಟಿ ಏನು ಅಂತಂದರೆ ಬ್ಲೂ ಬಾನೆಟ್ಸ್ ಅಂತ, ಇಲ್ಲಿ ನೀಲಿ ಹೂಗಳು ಬಿಡ್ತವೆ, ತುಂಬಾ ಸುಂದರವಾಗಿರುತ್ತೆ. ಇಡೀ ಫೀಲ್ಡ್ ಪೂರ್ತಿ ನೀಲಿ ಹೂವು, ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ, ಸಖತ್ತಾಗಿ ಎಂಜಾಯ್ ಮಾಡ್ತೀರಿ ನೀವು ಮಾತ್ರ. ಆ ಥರ ಸೀನ್ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಬ್ಯೂಟಿ ಇನ್ ಪ್ಯಾಕೇಜ್, ಇಟ್ಸ್ ವೆರಿ ಬ್ಯೂಟಿಫುಲ್ ವ್ಯೂ. ಎಸ್, ನಾವು ಬೆಳಗ್ಗೆ ಬಿಟ್ಟಿದ್ದ ಉದ್ದೇಶನೇ ಅದು. 4 ತಾಸು ಜರ್ನಿಗೆ ಆಗುತ್ತೆ. ಆ್ಯಂಡ್ ಹೋಗ್ತಾ ದಾರಿನ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲ ಕಡೆ ಸುಂದರವಾಗಿರೋಂಥ ವ್ಯೂವು, ಸೀನಿಕ್ ಆಗಿರ್ಬೋದು, ರೋಡ್ಸ್ಗಳಾಗಿರ್ಬೋದು, ಆ ಹೂ ಬ್ಲೂ ಬಾನೆಟ್ಸ್ ಎಲ್ಲ ಕಡೆ ಇತ್ತು. ತುಂಬಾ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡ್ಕೊಂಡು. ಹೇಗೆ ಹೋಯ್ತು 4 ತಾಸು ಅಂತಲೇ ಗೊತ್ತಾಗಲಿಲ್ಲ ನಮ್ಗೆ. ಅಷ್ಟು ಚೆನ್ನಾಗಿ ಆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ಫಸ್ಟ್ ನಾವು ಒಂದು ಕಡೆ ಸ್ಟಾಪ್ ಮಾಡಿದ್ವಿ ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬಟ್ ಇದು ಸ್ವಲ್ಪ ಸ್ವಲ್ಪ ಆಗಿದೆ. ಬಟ್ ಈ ಫೀಲ್ಡ್ ಏನು ಗ್ರೀನ್ ನೋಡ್ತಿದ್ದೀರಲ್ಲ, ಅದು ಪೂರ್ತಿ ನೀಲಿನೇ ಇರುತ್ತೆ. ಇನ್ನೂ ಒಂದಿಷ್ಟು ಪ್ಲೇಸಸ್ಗಳಿದೆ. ಬಟ್ ಹೋಗ್ತಾ ರೋಡಲ್ಲಿ ಒಂದು ಸ್ಟಾಪ್ ತೊಗೊಳ್ಳೋಣ ಅಂತ, ಯಾಕೆಂತಂದರೆ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು ನಮ್ಮದು ಆಲ್ರೆಡಿ. ಸೊ ಹಾಗಾಗಿ ಸರಿ ಇಲ್ಲೋಡೋ. ಅವತ್ತು ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮನೆಯಿಂದನೇ ತಗೊಂಡೋಗಿದ್ವಿ. ಏನು ಅಂತಂದರೆ ಸಾಂಬಾರು, ಇಡ್ಲಿ, ಚಟ್ನಿ ಪುಡಿ ಇದನ್ನೆಲ್ಲ ಮಾಡ್ಕೊಂಡು ಹೋಗಿದ್ವಿ. ನನ್ನ ಹಸ್ಬೆಂಡ್ ಬೆಳಗ್ಗೆನ ಬೇಗ ಎದ್ದು ನಾವು ರೆಡಿಯಾಗೋ ಅಷ್ಟರಲ್ಲಿ ಇಡ್ಲಿ ಮಾಡಿದರು. ಸಾಂಬಾರು ನಾನು ಹಿಂದಿನ ದಿನ ರಾತ್ರಿನೇ ರೆಡಿ ಮಾಡಿದ್ದೆ, ಮತ್ತು ಚಟ್ನಿ ಪುಡಿ ಅಷ್ಟೇ. ಆ ಜಾಗದಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಮತ್ತೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಪ್ಲೇಸ್ ನೋಡೋಕ್ಕೆ. ಎಸ್, ಇವಾಗ ಒಂದು ಪ್ಲೇಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಇಲ್ಲಿ ಪೇ ಮಾಡಬೇಕು. ಸೊ ಇಲ್ಲಿ ಪೇ ಮಾಡೋದು ಇದು ಇಟ್ಟಿರ್ತಾರೆ. ಇದು ತಗೋರಿ, ಇದನ್ನ ನಿಮ್ಮ ಪರ್ಸ್ ಬಿಟ್ಟಿದ್ದೀರಲ್ಲ. ಹಾಗೆ ಹಾಸ್ಟಿಂಗ್ ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ ನಿಮಗೆ. ಟೋಪಿ ತಗೊಳ್ಳೋಣ. ಸೊ ನಾವು ಫಸ್ಟ್ ಬಂದಿದ್ದಂಥ ಆ ಪ್ಲೇಸ್ ಬಂದು ಇದು ಇದು ಕಾಂಗ್ರೆಸ್. ಇದು ಬಂದು ಟೆಕ್ಸಾಸ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಆಸ್ಟಿನ್ ಬಂದುಬಿಟ್ಟು ಟೆಕ್ಸಾಸ್ದು ಕ್ಯಾಪಿಟಲ್. ಸೊ ಫಸ್ಟು ನೋಡೋಕ್ಕಂತ ಬಂದಿದ್ದು ಇದೇ ಪ್ಲೇಸಿಗೆ. ತುಂಬ ಚೆನ್ನಾಗಿರುತ್ತೆ. ನಮ್ದು ಹೆಂಗೆ ವಿಧಾನಸೌಧ ಇದೆ ಅಲ್ಲ, ಸೊ ಅದೇ ಥರ ಇಲ್ಲಿ ಕೆಲವೊಂದು ಲಾಗಳೆಲ್ಲ ಇಲ್ಲಿ ಹೊರಡ್ತವೆ. ಸೊ ಇಲ್ಲಿ ತಗೋತಾರೆ ಲಾಸ್ ಅದೆಲ್ಲ. ಸೊ ಅಸೆಂಬ್ಲಿ, ಯಾ ಅಸೆಂಬ್ಲಿ ನಡೆಯುತ್ತೆ ಇಲ್ಲಿ. ಸೊ ಇದನ್ನು ಒಳಗಡೆ ನೋಡಕ್ಕೆ ಹೋಗೋಣ ಹೇಗಿದೆ ಅಂತ ಅಂತ ತುಂಬಾ ಕ್ಯೂರಿಯಾಸಿಟಿ. ಹೇಗಿರುತ್ತಲ್ವಾ ಬೇರೆ ದೇಶಗಳಲ್ಲೆಲ್ಲ ಹೇಗಿರುತ್ತೆ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಬಿಲ್ಡಿಂಗ್ ಆಗಿರ್ಬೋದು, ಆ ಅಸೆಂಬ್ಲಿ ಹಾಲ್ ಆಗಿರ್ಬೋದು, ಅದನ್ನೆಲ್ಲ ಹೇಗಿರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ ಭಾಳ ಇತ್ತು ನನಗೆ. ತುಂಬಾ ಚೆನ್ನಾಗಿದೆ, ತುಂಬ ಜನ ಬಂದಿದ್ರು ಕೂಡ ಅವತ್ತು ನೋಡೋಕ್ಕೆ ಅಂತ. ಸೊ ನೋಡ್ಬೋದು ಈ ಥರ ಒಂದು ಡೋಮ್ ಶೇಪ್, ಅದು ಸುತ್ತ ನಡ್ಕೊಂಡು ಹೋಗುವಂಥದ್ದು. ತುಂಬಾ ರೂಮ್ಗಳಿದ್ದಾವೆ, ಹಾಲ್ಸ್ಗಳಿದ್ದಾವೆ,
ನೋಡ್ತಾ ಇರ್ಬೋದು. ನಡ್ಕೊಂಡು ಹೋಗೋದು, ಇಲ್ಲಿ ಹತ್ಕೊಂಡು ಹೋಗುವಂಥದ್ದು, ಲಿಫ್ಟ್ ಏನೂ ಇಲ್ಲ, ಇದೇ ಥರನೇ ಹತ್ಕೊಂಡು ಹೋಗ್ತಾನೆ ಇರಬೇಕು ಆಚಾರ. ಆ್ಯಂಡ್ ಎಲ್ಲಿ ನಿಂತ್ಕೊಂಡು ನೋಡಿದ್ರು ನಮಗೆ ಈ ಡೋಮ್ ಶೇಪ್ ಚೆನ್ನಾಗಿ ಕಾಣಿಸುತ್ತೆ, ಈ ಥರ ಸರ್ಕ್ಯುಲರ್ ಮೋಷನ್, ಸರ್ಕ್ಯುಲರ್ ಶೇಪಲ್ಲಿ ಒಂಥರ ಯೂನಿಕ್ ಆಗಿದೆ ಅಂತ ಅನ್ನಿಸ್ತು ನನಗಿದು. ನೋಡ್ತಾ ಇರ್ಬೋದು ರೂಮ್ಗಳೆಲ್ಲ ಹೇಗಿರುತ್ತೆ, ಅಸೆಂಬ್ಲಿ ಹಾಲು ಇಲ್ಲೆಲ್ಲ ದಿನ ನಡೆಯುತ್ತೆ, ಬಟ್ ಅವತ್ತು ರಜಾ ಇರೋ ಕಾರಣ ನಮಗೊಂದು ಅವಕಾಶ ಸಿಕ್ತು ಎಲ್ಲ ಹೋಗಿ ನೋಡ್ಕೊಂಬರೋ ಅಂಥದ್ದು. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ಅವರಷ್ಟು ನಾವಲ್ಲಿ ಸ್ಪೆಂಡ್ ಮಾಡಿ ಮತ್ತೆ ನಾವು ಕಾರ್ ಹತ್ರ ಹೋಗಿ ಕಾರ್ ತೊಗೊಂಡು ಬೇರೆ ಪ್ಲೇಸ್, ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಬಂದಿದ್ದು ಮಿಕಿನಿ ಫಾಲ್ಸ್ ಅಂತ, ಇದು ಬಂದು ಸ್ಟೇಟ್ ಪಾರ್ಕ್. ಸೊ ಇಲ್ಲಿ ಬಂದು ನಾವು ಮಧ್ಯಾಹ್ನ ಜಾಸ್ತಿ ಎಲ್ಲೂ ಸುಮ್ಮನೆ ಊಟ ಮಾಡೋಕ್ಕೆ ಹೋದರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಸ್ನ್ಯಾಕ್ಸ್ ಅದು ಇದು ಏನೇನೋ ತೊಗೊಂಡು ಬಂದಿದ್ವಿ. ಸೊ ಅದನ್ನು ನಾವು ತಿಂತಾ ಇದ್ದೀವಿ ಇಲ್ಲೇ ಬಂದು ನಿಂತ್ಕೊಂಡು. ಯು ಕ್ಯಾನ್ ಡ್ರೈವ್ ಇಟ್ ವೆನ್ ಯು ಗೆಟ್ ಓಲ್ಡರ್. 13 or 10. Not 13. 13. You should get your driving license, right? ನೋಡ್ತಾ ಇರ್ಬೋದು ಈ ಎಲ್ಲ ಹೂಗಳು ತುಂಬಾನೇ ಚೆನ್ನಾಗಿದೆ. ಸೊ ಒಂದಿಷ್ಟು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹಂಗೆ ವಿಡಿಯೋ ಮಾಡಿದೆ, ಬಟ್ ಯಾವತ್ತು ನಾನು ಶೇರ್ ಮಾಡಿಲ್ಲ. ಬಟ್ ತುಂಬಾನೇ ಚೆನ್ನಾಗಿತ್ತು ಆ ಹೂಗಳು ನೋಡೋಕ್ಕೆ. ಹಾಗೇ ನಾವು ಮುಂದೆ ಬರ್ತಾ ಇಲ್ಲೊಂದು ಪುಟಾಣಿ ಫಾಲ್ಸ್ ಥರ ಇದೆ. ಸೊ ಅದಕ್ಕೆ ಹೋಗೋ ದಾರಿಯಲ್ಲಿ ಈ ಥರ ಒಂದು ಈ ಕಲ್ಲಲ್ಲಿ ಒಂಚೂರು ತಗ್ಗಾಗ್ಬಿಟ್ಟು ಅಲ್ಲಿ ನೀರು ನಿಂತ್ಕೊಂಡಿದೆ. ಸೊ ಚೆರಿ ಮತ್ತು ವಿಹಾನ್ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದರು. ಅದಾದಮೇಲೆ ನಾವು ಈ ಫಾಲ್ಸ್ ನೀರೇನಿರತ್ತಿದೆ ಅಲ್ಲ, ಸೊ ಆ ಕಡೆ ನಾವು ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಆ್ಯಂಡ್ ಕಾರ್ ಬೇರೆ ಕಡೆ ಪಾರ್ಕ್ ಮಾಡಬೇಕು. ಸೊ ಒಂಚೂರು ಸ್ಟ್ಯಾಮಿನಾ ಎನರ್ಜಿ ಬೇಕಾಗುತ್ತೆ ನಡೆದಾಡಕ್ಕೆ, ಯಾಕೆಂದರೆ ಸ್ಟೇಟ್ ಪಾರ್ಕ್ಗಳು ಇಲ್ಲಿ ತುಂಬಾ ದೊಡ್ಡದಾಗಿರ್ತವೆ. ಇಲ್ಲಿ ನೀರು ನೋಡ್ತಾ ಇರ್ಬೋದು ಕ್ಲಿಯರ್ ಇದೆ, ಹಾಗೆ ಜಾಸ್ತಿ ಡೀಪ್ ಇಲ್ಲ, ನೀರು ಹರ್ಕೊಂಡು ಹೋಗ್ತಾ ಇದೆ. ಹಾಗೆ ಏನಂದರೆ ನೀರು ಇದ್ದು 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 ಸ್ವಲ್ಪ ಕಲ್ಲುಗಳ ಮೇಲೆ ಪಾಚಿ ಕಟ್ಟಿದೆ. ಸೊ ಅದು ಒಂದು ಸ್ವಲ್ಪ ಜಾರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನಡಿಬೇಕು. ಸೊ ನಾವು ಒಬ್ಬರು ಕೈ ಒಬ್ಬರು ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಹಾಗೇ ಇಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಒಂದಿಷ್ಟು ಜನ ಡಲ್ಲಾಸಿಂದ ಕನ್ನಡದವರು ಬಂದಿದ್ರು ಅಲ್ಲಿ, ನನ್ನ ಕಂಡು ಹಿಡಿದು ಮಾತಾಡ್ಸಿದ್ರು, ಹಾಯ್ ಹೇಗಿದ್ದೀರಿ ಅಂತ ಎಲ್ಲ ಕೇಳಿದರು. ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀರು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ. ನನಗಂತೂ ಈ ಥರ ನೀರಲ್ಲಿ ಆಡೋದು ತುಂಬಾ ಇಷ್ಟ ಆಗುತ್ತೆ. ಸೊ ನಿಮಗೂ ಅಷ್ಟೇ, ಸುಮಾರು ಜನಕ್ಕೆ ನೀರಂದರೆ ಇಷ್ಟ. ಹಾಗೆ ಕ್ಲಿಯರ್ ವಾಟರ್ ತುಂಬಾ ಚೆನ್ನಾಗಿರೋದ್ರಿಂದ ಭಯ ಏನೂ ಇಲ್ಲ, ಆರಾಮಾಗಿ ಆಟಾಡ್ಬೋದು. ಚೈನ್ ಒಂದು ಸ್ವಲ್ಪ ಆಟಾಡಿದ್ಲು, ನೋಡ್ಬೋದು ಅವಳು ಜುಟ್ಟೆಲ್ಲ ಬಿಚ್ಕೊಂಡು ಹೋಗ್ಬಿಡ್ದೆ, ಆ ಲೆವೆಲಿಗೆ ಆಟಾಡಿದ್ದಾಳೆ, ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ಲು ಅವಳು. ಆ್ಯಂಡ್ ಒಂದಿಷ್ಟು ಫೋಟೋಸ್ ವಿಡಿಯೋಸ್ ಮಾಡ್ಕೊಳ್ಳೋದಂತೂ ಇದ್ದೇ ಇರುತ್ತೆ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಈ ಥರ ಫಾಲ್ಸ್ ಬೀಳುತ್ತೆ ನೋಡಿ, ಏನು ಖತರ್ನಾಕ್ ಆಗಿದೆ ಅಲ್ವಾ, ಅಮೇಝಿಂಗ್ ಆಗಿದೆ ಆ್ಯಂಡ್ ಭಯಾನಕನೂ ಆಗಿದೆ. ಸೊ ನಾವು ಆ್ಯಕ್ಚುಲಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಮುಂದೆ ತುದಿಗೆ ಹೋಗಿ ಕೂತ್ಕೊಂಡು ತೆಗೆಸ್ಕೊಡ್ತಾ ಇದ್ವಿ. ಹಾಗೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಎಂಜಾಯ್ ಮಾಡಿ ನೆಕ್ಸ್ಟ್ ಪ್ಲೇಸ್ ಅಲ್ಲೇ ಸ್ಟೇಟ್ ಪಾರ್ಕಲ್ಲೇ. ಇನ್ನೊಂದು ಕಡೆ ಬಂದರೆ ಈ ಥರ ಹೂವಿನ ಫೀಲ್ಡ್ ಇದೆ ನೋಡಿ, ಓ ಮೈ ಗಾಡ್ ಎಷ್ಟು ಚೆನ್ನಾಗಿದೆ. ಆರೆಂಜ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು, ಒಂದಿಷ್ಟು ಕಡೆ ಯೆಲ್ಲೋ ಇತ್ತು, ಏನು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲೆಲ್ಲ ಒಂದಿಷ್ಟು ಜನ ಫೋಟೋಶೂಟ್ ಮಾಡಿಸ್ಕೊಳ್ತಾ ಇದ್ರು. ಹಾಗೆ ಈ ಪುಟಾಣಿ ಪುಟಾಣಿ ಚಿಟ್ಟೆಗಳು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಅನ್ನಿಸುತ್ತೆ ಅಲ್ವಾ. ನನಗಂತೂ ಆ ಫೀಲ್ಡ್ ನೋಡಿದ ತಕ್ಷಣ ಒಂಥರ ಬ್ರೆತ್ ಟೇಕಿಂಗ್ ಅನುಭವ ಅಂತ ಹೇಳ್ತಾರಲ್ಲ, ವಾವ್ ಅನ್ನೋ ಥರ ಆ ಥರ ಆಗಿತ್ತು, ಅಷ್ಟು ಚೆನ್ನಾಗಿದೆ.
ಹೇಗೆ ಅಂತಂದರೆ ಈ ಸುಂದರವಾದ ಹೂಗಳ ಮಧ್ಯದಲ್ಲಿ ಕೂತ್ಕೊಂಡು ಆ ಹೂಗಳ ಸುವಾಸನೆ ಸವ್ಕೊಂಡು ಆ ಹೂಗಳ ಅಂದ ಚಂದನ ನೋಡಿಕೊಂಡು ಹಾಗೆ ಮೈ ಮರೆತು ಬಿಡ್ಬೋದು. ಅಷ್ಟು ಸುಂದರವಾದಂಥ ಅನುಭವ ಆಯಿತು ನನಗೆ ಮಾತ್ರ. ಅಲ್ಲಿ ಎಷ್ಟೊಂದು ಜನ ನೋಡಿದ್ರಲ್ವಾ, ಫೋಟೋಶೂಟಿಗಂತೂ ಸುಮಾರು ಜನ ಬಂದಿದ್ದು. ನಿಜ ಅದು ಫೋಟೋಶೂಟ್ ಮಾಡುವಂತಹ ಜಾಗನೇ ಅಷ್ಟು ಚೆನ್ನಾಗಿದೆ. ನನಗೆ ತುಂಬಾ ವರ್ಷದಿಂದ ಡ್ರೀಮ್ ಇತ್ತು ನಾನು ಈ ಥರ ಒಂದು ಬ್ಲೂ ಬಾನೆಟ್ ಫೀಲ್ಡಿಗೆ ಹೋಗಿ ಚೆನ್ನಾಗಿ ಫೋಟೋ ತೆಗೆಸ್ಕೋಬೇಕು, ಒಂದಿಷ್ಟೊತ್ತು ಅಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಸೊ ಇವತ್ತು ನನ್ನ ಕನಸು ಈಡೇರಿದೆ ಅಂತ ಹೇಳಬಹುದು. ಆ ಖುಷಿನ ನಿಮಗೆ ಹೇಳೋಕ್ಕೆ ಆಗಲ್ಲ ಅಂತ ಅನಿಸುತ್ತೆ, ಅಷ್ಟು ಖುಷಿಯಾಗಿದ್ದೆ ನಾನು ಆ ಫ್ಲವರ್ಸ್ಗಳು ನೋಡಿ. ನಿಮಗೆಲ್ಲ ಗೊತ್ತಿದೆ ನನಗೆ ಹೂಗಳು ಗಿಡಗಳು ನೇಚರ್ ಅಂತಂದರೆ ತುಂಬಾ ಇಷ್ಟ. ಸೊ ಇದರಲ್ಲಿ ಕೂತ್ಕೊಂಡು ನಾವು ಒಂಥರ ಆ ಖುಷಿನೇ ಬೇರೆ. ಆ್ಯಂಡ್ ಚೆರಿಗೆ ಫೋಟೋ ತಕ್ಷಣ ಅಂದರೆ ಅವಳು ಯಾಕೋ ಏನೋ ಫೋಟೋಗೆ ಪೋಸಸ್ಸೇ ಕೊಡಲಿಲ್ಲ. ಅವತ್ತೊಂದು ಸ್ವಲ್ಪ ಮೂಡ್ ಔಟ್ ಅಂತ ಹೇಳ್ತಾರಲ್ಲ, ಫುಲ್ ಹೈಪರ್ ಆ್ಯಕ್ಟಿವ್ ಅಂತ ಹೇಳ್ತಾರಲ್ಲ, ಆ ಥರ ಆಗಿದ್ಲು. ಇಲ್ಲಿ ನೋಡ್ತಾ ಇರ್ಬೋದು ಬ್ಲೂ ಮತ್ತು ಆರೆಂಜ್ ಫ್ಲವರ್ಸ್ ಮಿಕ್ಸ್ ಇದ್ದಾವೆ. ಆರೆಂಜ್ ಮೀನ್ಸ್ ಒಂದು ಸ್ವಲ್ಪ ಕೈಂಡ್ ಆಫ್ ರೆಡ್ ಮಿಕ್ಸ್ ಆರೆಂಜ್ ಆ ಫ್ಲವರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾನು ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಸಮಾಧಾನನೇ ಆಗ್ತಾ ಇಲ್ಲ. ಎಷ್ಟು ವಿಡಿಯೋ ಮಾಡಿದ್ರು ನನಗೊಂಥರ ತೃಪ್ತಿನೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ವಿಡಿಯೋಸ್ ಫೋಟೋಸ್ ತಗೊಳ್ತಾನೆ ಇದ್ದೆ ನಾನು. ನೋಡ್ಬೋದು ನನ್ನ ಮುಖದಲ್ಲೇ ಕಾಣಿಸುತ್ತೆ ಎಷ್ಟು ಹ್ಯಾಪಿ ಆಗಿದ್ದೀನಿ ಅಂತ. ಆ್ಯಂಡ್ ಎಲ್ಲರಿಗೂ ಇಷ್ಟ ಆಯ್ತದು. ಆ್ಯಂಡ್ ನಿಮಗೆ ಈ ಥರ ಒಂದು ಹೂವಿನ ಫೀಲ್ಡ್ ನೋಡಿಬಿಟ್ಟು ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಈ ಹೂವಿನ ಒಂದು ಫೀಲ್ಡ್ ಅಂತ ಅಂದ್ಕೊಳ್ತೀನಿ. ನನಗಂತೂ ಸಖತ್ ಇಷ್ಟ ಆಯಿತು. ಹಾಗೆಯೇ ಇದು ಮುಗಿಸ್ಕೊಂಡು ನಾವು ಮತ್ತೆ ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲೂ ಒಂದು ದೊಡ್ಡದಾದಂತಹ ಒಂದು ವಾಟರ್ ಫಾಲ್ಸ್ ಇದೆ. ಆ್ಯಕ್ಚುಲಿ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ರು, ಫಿಶಿಂಗ್ ಮಾಡ್ತಾ ಇದ್ರು, ಅಂದರೆ ಮೀನುಗಳನ್ನ ಇಟ್ಕೊಳ್ಳೋ ಅಂಥದ್ದು. ಆರಾಮಾಗಿ ಅಲ್ಲೇ ನೀರಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ, ಏನು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಾವು ಅಷ್ಟೇ ಒಂಥರ ರಿಲ್ಯಾಕ್ಸಿಂಗ್ ಅಂತ ಹೇಳ್ತಾರಲ್ಲ ಆ ಥರ ಆರಾಮಾಗಿ ರಿಲ್ಯಾಕ್ಸ್ ಮಾಡಿದ್ವಿ. ಮಕ್ಕಳು ಅವ್ರ ಪಾಡಿಗೆ ಅವರು ಆಟ ಆಡ್ತಾ ಇದ್ರು. ಆ್ಯಂಡ್ ಸ್ವಲ್ಪ ಬಿಸಿಲು ಇಲ್ಲಿ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ. ಸೊ ಮಧ್ಯಾಹ್ನದೊತ್ತು ತುಂಬಾ ಪೀಕಲ್ಲಿರುತ್ತೆ, ಬಟ್ ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ. ಯಾಕಂದರೆ ನೀರಿರುವಂತಹ ಪ್ಲೇಸ್ಗಳಲ್ಲಿ ಇದ್ದ ಕಾರಣ ನಮ್ಗೆ ಅಷ್ಟು ಧಗೆ ಆ ಥರ ಇದು ಅನ್ನಿಸ್ಲಿಲ್ಲ. ನಾವಂತೂ ಆರಾಮಾಗಿ ಮಾತಾಡ್ಕೊತ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಕಾಲು ನೀರಲ್ಲಿ ಬಿಟ್ಕೊಂಡು ಕೂತ್ಕೊಂಡಿದ್ವಿ. ಒಂಥರ ಅದು ಏನು ನೀರು ನಮ್ಮ ಕಾಲ ಮೇಲೆ ಬೀಳುತ್ತಲ್ಲ ಒಂಥರ ಚೆನ್ನಾಗಿ ಅನ್ಸುತ್ತೆ. ಅದು ಮುಗಿಸ್ಕೊಂಡು ನಾವು ಇನ್ನೊಂದು ಪ್ಲೇಸಿಗೆ ಬಂದ್ವಿ. ಇಲ್ಲೂ ಅಷ್ಟೇ ಮೇಲೆ ಹತ್ಕೊಂಡು ಹೋಗಬೇಕು, ಒಂದು ಸುಮಾರು ಸ್ಟೆಪ್ಸ್ಗಳಿರ್ತವೆ. ಸೊ ಇಲ್ಲಿ ಯಾಕೆ ಬಂದಿರಬಹುದು ಅಂತ ಏನಾದರೂ ಗೆಸ್ ಮಾಡ್ತೀರಾ? ಎಸ್, ಸನ್ಸೆಟ್ ನೋಡೋಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಏನು ವ್ಯೂ ನೋಡಿ ಹೇಗಿದೆ ಅಂತ, ಅಮೇಝಿಂಗ್ ವ್ಯೂ. ತುಂಬ ಗ್ರೀನರಿ, ಮಧ್ಯೆ ಮಾತ್ರ ರಿವರು. ಹಾಗೆ ಅಲ್ಲಿ ರಿವರ್ ಹತ್ರನೇ ಬ್ಯಾಂಕ್ ಆಫ್ ದ ರಿವರ್ ಅಂತ ಹೇಳ್ತಾರಲ್ಲ, ಅಲ್ಲಿ ದೊಡ್ಡ ದೊಡ್ಡ ವಿಲಾಗಳು ಕಟ್ಕೊಂಡಿದ್ದಾರೆ. ಓ ಮೈ ಗಾಡ್, ನನಗಂತೂ ಅನ್ನಿಸ್ತು ಅವ್ರು ಎಷ್ಟು ಪುಣ್ಯ ಮಾಡಿದಾರೋ. ಅಲ್ಲಿ ವಿಲಾಗಳು, ಸ್ವಿಮ್ಮಿಂಗ್ ಪೂಲ್ ಆಗಿರಬಹುದು, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರಪ್ಪ ಲೈಫ್ನ ಅವರು ಅಂತ ಅನ್ನಿಸ್ತಾ ಇತ್ತು. ಸೊ ಇಲ್ಲಿ ನಾವು ಒಂದಿಷ್ಟು ಕುತ್ಕೊಳ್ಳೋಕ್ಕೆ ಪ್ಲೇಸ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ನಾವು ಸನ್ಸೆಟ್ನ ನೋಡೋ ಥರ. ಸೊ ಇಲ್ಲಿ ಲೈಟಾಗಿ ಗುಡ್ಡಗಳಿದೆ. ಆ್ಯಂಡ್ ನಾವೊಂದಿಷ್ಟು ಮುಂಚೆನೇ ಬಂದಿದ್ವಿ, ಯಾಕೆ ಅಂತಂದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಆಮೇಲೆ ನಮ್ಮದು ಸ್ವಲ್ಪ ಸನ್ಸೆಟ್ ಆಗ್ತಿದ್ದಂಗೆ ಹೊರಟುಬಿಡೋಣ ಅಂತ, ಯಾಕೆಂತಂದರೆ ನಾವು ಹ್ಯೂಸ್ಟನನ್ನು ಕೂಡ ಬೇಗ ಮುಟ್ಟಬೇಕಲ್ವ. ಹಾಗಾಗಿ ನಾನು ಇಲ್ಲಿ ತೋರಿಸ್ತೀನಿ, ನೋಡ್ತಾ ಇರ್ಬೋದು ಮನೆಗಳಂದರೆ ದೊಡ್ಡ ದೊಡ್ಡ ವಿಲಾಗಳು ಕಾಣಿಸ್ತಾ ಇದೆ ಅಲ್ಲಿ ಚಿಕ್ಕಕ್ಕೆ.
ಹಾಗೆ ನಾವು ಹೋಗ ಆದ್ಮೇಲೆ ಒಂದು ಸನ್ಸೆಟ್ ಆಗೋ ಟೈಮ್ ಬರ್ತಿದ್ದಂಗೆ ತುಂಬಾ ರಶ್ ಆಗಿ ಹೋಗ್ತಾ ಇತ್ತು. ತುಂಬಾ ಜನ ಬರ್ತಾ ಇದ್ರು. ಹಾಗೆ ಒಂದಿಷ್ಟು ಜನ ಡ್ರೋನ್ಸ್ಗಳನ್ನು ತೊಗೊಂಬಂದಿದ್ರು ವಿಡಿಯೋ ಮಾಡೋಕ್ಕೆ, ಫೋಟೋಸ್ ತೆಗಿಯೋಕ್ಕೆ. ಆ್ಯಂಡ್ ಆರಾಮಾಗಿ ಒಂದಿಷ್ಟು ಸ್ನ್ಯಾಕ್ಸ್ ತೊಗೊಂಡು ಡ್ರಿಂಕ್ಸ್ ತೊಗೊಂಡು ಬಂದು ಆರಾಮಾಗಿ ಅಲ್ಲೇ ಕುತ್ಕೊಂಡು ತಿನ್ಕೊಂಡು ಕುಡ್ಕೊಂಡು ನೋಡೋಕ್ಕೆ ಅಂತ ಒಂದಿಷ್ಟು ಜನ ಬಂದಿದ್ರು. ಆ್ಯಂಡ್ ಸುಮಾರು ಇಂಡಿಯನ್ಸ್ ನಾನು ನೋಡಿದೆ ಅಲ್ಲಿ. ಸುಮಾರು ಜನ ಈಗ ಟ್ರಿಪ್ಪಿಗೆ ಅಂತ ಬಂದಿರ್ತಾರಲ್ಲ, ಹಾಗೆ ಬಂದಿದ್ರು. ಎಸ್, ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಇನ್ನೇನು ಸೂರ್ಯ ಅಸ್ತ ಆಗುವಂತಹ ಟೈಮ್ ಇದು. ಆ್ಯಂಡ್ ಬೋಟಿಂಗ್ಗಳು ಅಷ್ಟೇ, ತುಂಬ ಬೋಟಿಂಗ್ಸ್ ಇತ್ತು. ಅಲ್ಲೂ ಹೋಗ್ಬೋದಿತ್ತು, ಬಟ್ ನಮ್ಗೆ ಅಷ್ಟೊಂದು ಟೈಮ್ ಇರಲ್ಲ. 2 ದಿನಕ್ಕೆ ನಾವು ಪ್ಲ್ಯಾನ್ ಮಾಡಿದ್ರೆ ಇನ್ನೂ ಸುಮಾರು ಎಕ್ಸ್ಪ್ಲೋರ್ ಮಾಡ್ಬೋದು ಆಸ್ಟಿನಲ್ಲಿ. ಬಟ್ ನಾವು 1 ದಿನ ಸಾಕು ಅಂತ ಅಂದ್ಕೊಂಡು ಹೋಗಿದ್ವಿ. ಸೊ ಅಲ್ಲಿ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ಏನಂತಂದರೆ ಅವತ್ತು ಸ್ವಲ್ಪ ಕ್ಲೌಡಿ ಇತ್ತು, ಮೋಡ ಇರೋ ಕಾರಣ ನಮಗೆ ಸೂರ್ಯ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಬಟ್ ಇದು ಒಂಥರ ಬೇರೆ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಒಂಥರ ಆಗುಂಬೆ ನೆನಪಾಯಿತು. ಆಗುಂಬೆಯಲ್ಲೂ ಈ ಥರ ಸೂರ್ಯಾಸ್ತ ನೋಡೋದು ತುಂಬಾ ಚೆನ್ನಾಗಿ ಅನಿಸುತ್ತೆ, ಖುಷಿ ಕೊಡುತ್ತಲ್ವಾ. ಹಾಗೆಯೇ ಇಲ್ಲಿ ಒಂದು ಮಧ್ಯೆ ಒಂದು ನದಿ ಹರಿತಾ ಇರೋವಂಥದ್ದು ಅಷ್ಟೇ ಎಕ್ಸ್ಟ್ರಾ ಅಂತ ಅನಿಸ್ತು. ಎಲ್ಲೂ ಹೋದರೂ ಸೂರ್ಯಾಸ್ತ ಸುಂದರವಾಗೇ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ. ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಆ ಒಂದು ಸನ್ಸೆಟ್ ವ್ಯೂನ. ಆ್ಯಕ್ಚುಲಿ ಇನ್ನೊಂದು ಪ್ಲೇಸ್ ಕವರ್ ಮಾಡಬೇಕಿತ್ತು, ಬಟ್ ಅಷ್ಟರಲ್ಲಿ ನಮಗೆ ಟೈಮ್ ಸಾಲಲಿಲ್ಲ. ಸೊ ಇವಾಗ ನಾವು ಒಂದು ರೆಸ್ಟೋರೆಂಟ್ಗೆ ಬಂದ್ವಿ. ಯಾಕೆಂತಂದರೆ ಮಧ್ಯಾಹ್ನ ನಮ್ಮದು ಅಷ್ಟು ಚೆನ್ನಾಗಿ ಊಟ ಆಗಿರಲಿಲ್ಲ, ಬಟ್ ಆ್ಯಂಡ್ ತುಂಬಾ ಟೈರ್ಡ್ ಕೂಡ ಆಗಿದ್ವಿ. ಸೊ ಹಾಗಾಗಿ ಒಂದು ರೆಸ್ಟೋರೆಂಟ್, ಇದು ಬಂದು ಒಂದು ಇಂಡಿಯನ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಇಟ್ಸ್ ಲೈಕ್ ಕೈಂಡ್ ಆಫ್ ಇಂಡೋ ವೆಸ್ಟರ್ನ್ ರೆಸ್ಟೋರೆಂಟ್ ಅಂತ. ಇಲ್ಲಿ ಇಂಡಿಯನ್ ಐಟಮ್ಸ್ಗಳು ಸುಮಾರು ಸಿಗತ್ತೆ. ಸೊ ಹಾಗಾಗಿ ಗೋಬಿ ಮಂಚೂರಿ, ಸಮ್ ಮಲಾಯ್ ಕೋಫ್ತಾ, ಗಾರ್ಲಿಕ್ ನಾನ್ ಆ್ಯಂಡ್ ಚಮ್ ಚಿಕನ್ ಸಮ್ಥಿಂಗ್, ತುಂಬ ವೆರೈಟೀಸ್ ಜಾಸ್ತಿ ಇತ್ತು. ಏನೇನೋ ತೊಗೊಂಡಿದ್ವಿ. ಅವರು ಐ ಡೋಂಟ್ ನೋ, ರಿಯಲಿ ಐ ಡೋಂಟ್ ನೋ ಏನೇನು ತೊಗೊಂಡಿದ್ವಿ ಅಂತ ಮರ್ತೋಗ್ಬಿಡಿದೆ. ಬಟ್ ಆರಾಮ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸೇರಿ ಊಟ ಮಾಡಿ. ಚೆನ್ನಾಗಿತ್ತು ಅವತ್ತು ಒಂದಿನದ ಟ್ರಿಪ್ಪು. ಸೊ ಇದು ಬಂದು ಕ್ಲೇ ಪಿಟ್ ಅನ್ನೋವಂಥ ಒಂದು ರೆಸ್ಟೋರೆಂಟು. ಸೊ ಅಲ್ಲಿ ಚೆನ್ನಾಗಿ ಊಟ ಮಾಡಿಕೊಂಡು ಒಂದು 8:30 ಅಂತ ಅನಿಸುತ್ತೆ, 8 ಗಂಟೆ ಅಷ್ಟರಲ್ಲಿ ನಾವು ಬಿಟ್ವಿ. ಎಸ್, ಇಷ್ಟ ಆಯಿತು ಅವತ್ತಿನ ದಿನದ ಕತೆ. ಆಸ್ಟಿನ್ ಟ್ರಿಪ್ ಈ ಥರ ಆಯಿತು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ ಅಂತ ಹೇಳ್ತು ಅಲ್ಲಿವರೆಗೂ ನಮಸ್ಕಾರ, ಬಾಯ್. ಆ್ಯಂಡ್ ಯಾ, ನಾವು ಸೇಫಾಗಿ ನಮ್ಮ ಮನೇನ ಸೇರಿದ್ವಿ, ಮುಟ್ಟಿದ್ವಿ. ಯಾ, ಥ್ಯಾಂಕ್ ಯು.